ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ? ಡಿಕೆಶಿಗ, ಸಿದ್ದು ಆಪ್ತರಿಗ ಅಥವಾ ಪರಮೇಶ್ವರ್ಗ? ಒಂದೆರಡು ದಿನಗಳಲ್ಲಿ ಹೈಕಮಾಂಡ್ ಫೈನಲ್ ಮಾಡುತ್ತೆ. ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವನ ಕೂಡ ಕೊಟ್ಟಿದೆ. ಇವತ್ತು ಸಂಜೆ ದೆಹಲಿಗೆ ಸಿದ್ದು ಮತ್ತು ಡಿಕೆಶಿ ಹೋಗ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಇಟಲಿ ಪ್ರವಾಸಕ್ಕೂ ಮುನ್ನ ಕೆಪಿಸಿಸಿ ಅಧ್ಯಕ್ಷ ಯಾರು, ವಿರೋಧ ಪಕ್ಷದ ನಾಯಕ ಯಾರು, ಹಾಗೆ ಉಳಿದಂತಹ ಮೂರೂ ಸ್ಥಾನಗಳಿಗೂ ಕೂಡ ಘೋಷಣೆ ಮಾಡೋ ಸಾಧ್ಯತೆಗಳು ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಈ ಕೆಪಿಸಿಸಿ ಪಟ್ಟ ಯಾರಿಗೆ ಸಿಗತ್ತೆ ಅನ್ನುವಂಥದ್ದು ಯಾವಾಗ ಫೈನಲ್ ಆಗುತ್ತೆ, ಯಾವಾಗ ತೆರೆ ಬೀಳುತ್ತೆ ಎಲ್ಲ ಗೊಂದಲಗಳಿಗೂ? ಸುಕೇಶ್, ವಿದ್ಯಾ, ಬಹಳ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಹುತೇಕ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುವಂಥದ್ದ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕಕ್ಕೆ ತೀರ್ಮಾನ ಮಾಡಿದೆ ಅನ್ನುವಂಥ ಮಾತು ಕೇಳಿಬರ್ತದೆ. ಆದರೆ ಕೊನೆಗಳಿಗೆಯಲ್ಲಿ ಸಿದ್ದರಾಮಯ್ಯ ಕೂಡ ತಮ್ಮ ಬೆಂಬಲಿಗರಿಗಾದರೂ ಕೆಪಿಸಿಸಿ ಪಟ್ಟವನ್ನು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆದರೆ ಈಗ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ದೆಹಲಿಗೆ ಬುಲಾವ್ ನೀಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗಾಗಿ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಇಬ್ಬರೂ ನಾಯಕರು ಕೂಡ ನಾಳೆ ದಿನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಅಂದರೆ ಪ್ರತ್ಯೇಕವಾಗಿ ಆದರೂ ಎಐಸಿಸಿನ ಅಧ್ಯಕ್ಷ ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡ್ತಾರೆ. ಪರಮೇಶ್ವರ್ ಕೂಡ ಈಗಾಗಲೇ ವರದಿಯನ್ನು ಕೊಟ್ಟಿರುವಂಥವ್ರು, ಅವರು ಕೂಡ ಎಐಸಿಸಿ ಅಧ್ಯಕ್ಷೆಯ ಭೇಟಿಗೆ ತೆರಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಬಣಗಳಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸಾಕಷ್ಟು ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಹಿಂದೆ ಹೈಕಮಾಂಡ್ ನಿರ್ಧಾರ ಮಾಡಿದ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಪಟ್ಟಾಭಿಷೇಕ ಆಗುತ್ತಾ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಮೂಡಿದೆ. ವಿದ್ಯಾ, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗೆ.